ಜಾತಿಗಳ ನಡುವಿನ ಗೋಡೆ ಕಳಚಿ ಬೀಳಲು ಬೇಕಾಯಿತು ಮೂರು ದಶಕ. ಮೂರು ದಶಕಗಳ ಬಳಿಕ ಅಪರೂಪದ ಘಟನೆಗೆ ಸಾಕ್ಷಿಯಾದ ಬದನವಾಡು. ಬದನವಾಡುವಿನಲ್ಲಿ ದಲಿತರು ಲಿಂಗಾಯತರ ಸಾಮೂಹಿಕ ಭೋಜನ ನಡೆದಿದೆ. ಮೈಸೂರಿನ ಬದನವಾಡು ಗ್ರಾಮದಲ್ಲಿ ಭಾರತ ಜೋಡೋ ನಡೀತಾಯಿತು. ಈ ವೇಳೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಾಮೂಹಿಕ ಭೋಜನವನ್ನ ಸವಿದಿದ್ದಾರೆ. ದಲಿತ ಲಿಂಗಾಯತ ಸಮುದಾಯಗಳ ಸಾಮೂಹಿಕ ಭೋಜನ ನಡೆಸಲಾಗಿದೆ. ಜಾತಿಗಳ ನಡುವಿನ ಗೋಡೆ ಕಳಚಿ ಬೀಳೋದಕ್ಕೆ ಬೇಕಾಗಿದೆ ಈಗ ಮೂರು ದಶಕಗಳು. ಮೂರು ದಶಕಗಳ ಬಳಿಕ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ ಮೈಸೂರಿನ ಬದನವಾಡು. ಮೈಸೂರಿನ ಬದನವಾಡುವಿನಲ್ಲಿ ದಲಿತರು ಲಿಂಗಾಯತರು ಸಾಮೂಹಿಕವಾಗಿ ಭೋಜನವನ್ನ ಸವಿದಿದ್ದಾರೆ. ಮೈಸೂರಿನ ಬದನವಾಡು ಗ್ರಾಮದಲ್ಲಿ ಭಾರತ ಜೋಡೋ ನಡೀತಾ ಇದ್ದು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಾಮೂಹಿಕ ಭೋಜನವನ್ನ ಸವಿಯಲಾಗಿದೆ. ಕೃಷಿಯಿಂದ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ಗೂ ದುಡಿಮೆ ಮಾಡ್ಬೇಕಾ? ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಇದೀಗ ಮೂರು ದಶಕಗಳು ಬೇಕಾಯ್ತಾ ಜಾತಿಗಳ ನಡುವಿನ ಗೋಡೆ ಕಳಚಿ ಬೀಳೋದಕ್ಕೆ? ಈ ಮೂಲಕ ಭಾರತ್ ಜೋಡೋಗೆ ಪುಷ್ಟಿ ಸಿಕ್ಕಂತಾಗ್ಲಿಲ್ವಾ? ಚೈತ್ರ, ಸಹಭೋಜನಕ್ಕೂ ಮುಂಚಿತವಾಗಿ ಅಲ್ಲಿನ ಈ ಭೋಜನಕ್ಕೆ ಕಾರಣದ ಇತಿಹಾಸನ ಒಂದು ಕೆಲವೇ ನಿಮಿಷಗಳಲ್ಲಿ ನಾನು ಮುಗಿಸ್ತೀನಿ. ಇಸ್ವಿ 1993 ಮಾರ್ಚ್ 25ನೇ ತಾರೀಕು ಅವತ್ತು ವೀರಶೈವರು ಮತ್ತು ದಲಿತರ ನಡುವೆ ನಡೆದಂತ ಇದು ಹತ್ಯಾಕಾಂಡ. ದೇವಸ್ಥಾನ ಪ್ರವೇಶದ ವಿಚಾರವಾಗಿ ಎರಡೂ ಸಮುದಾಯಗಳ ನಡುವೆ ಅತಿದೊಡ್ಡ ಒಂದು ಘರ್ಷಣೆ ನಡೆಯುತ್ತೆ. ಆ ಘರ್ಷಣೆಯಲ್ಲಿ ವೀರಶೈವ ಸಮುದಾಯದ ಒಂದು ಗುಂಪಂದು ಅಲ್ಲಿನ ಮೂವರು ದಲಿತರನ್ನು ಹತ್ಯಾಕಾಂಡ ಮಾಡಲಾಗುತ್ತೆ. ನಾರಾಯಣ ಸ್ವಾಮಿ, ಮಧುಕರ್ ಮತ್ತು ನಟರಾಜ್ ಎಂಬ ಯುವಕರನ್ನ, ಕ್ರಿಕೆಟ್ ಆಡಿ ಬರ್ತಿರ್ತಕ್ಕಂಥ ಯುವಕರನ್ನ ಹತ್ಯಾಕಾಂಡ ಮಾಡಿ ಕೊಲ್ಲಲಾಗುತ್ತೆ. ಅವತ್ತಿನಿಂದ ಸುಮಾರು 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆಯ ಬಳಿಕ ಅಂದರೆ ಇಸ್ವಿ 2010ರಲ್ಲಿ 20 ಜನ ವೀರಶೈವ ಸಮುದಾಯಕ್ಕೆ ಸೇರಿದಂಥವರಿಗೆ ಜೀವಾವಧಿ ಶಿಕ್ಷೆ ಮತ್ತು 15,000 ರೂಪಾಯಿ ದಂಡವನ್ನು ಕೂಡ ವಿಧಿಸ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಂದರೆ ಮೂರು ದಶಕಗಳವರೆಗೂ ಅಲ್ಲಿ ಈ ಬದನವಾಡು ಗ್ರಾಮದಲ್ಲಿ ವೀರಶೈವರು ಮತ್ತು ದಲಿತರ ನಡುವಿನ ಆ ವೈಷಮ್ಯದ ಕಾರಣಕ್ಕಾಗಿ, ಹತ್ಯಾಕಾಂಡದ ಕಾರಣಕ್ಕಾಗಿ ಒಬ್ಬರದ ಒಬ್ಬರ ಮುಖವನ್ನು ನೋಡ್ತಿರಲಿಲ್ಲ. ಜೊತೆಗೆ ವೀರಶೈವರ ಸಮಾಜ ಮತ್ತು ದಲಿತ ಸಮಾಜಕ್ಕೆ ಸೇರ್ತಕ್ಕಂಥ ಕಾಲೋನಿಯ ರಸ್ತೆಯನ್ನೇ ಕೂಡ ಬಂದ್ ಮಾಡಲಾಗಿತ್ತು. ಆದರೆ ಮೂರು ದಶಕಗಳ ನಂತರ ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಯಾತ್ರೆಯ ನಂತರ ಆ ಒಂದು ದಲಿತ ಮತ್ತು ವೀರಶೈವ ಸಮಾಜಕ್ಕೆ ಕೊಂಡಿ ಆಗದಂಥ ರಸ್ತೆಗೆ ಇವತ್ತು ಆ ರಸ್ತೆಯ ಕಾಂಗ್ರೆಸ್ ಪಕ್ಷದವರು ಸಮಾಧಾನ ಮಾಡುವ ಮುಖಾಂತರ, ಭಾರತ್ ಜೋಡ ಹೆಸರನ್ನು ಇಡುವ ಮುಖಾಂತರ ಆ ಕೊಂಡಿಯನ್ನು ಕೂಡ ಕಳಚಲಾಯಿತು. ಅದಾದ ಬಳಿಕ ಮೂರು ದಶಕಗಳ ನಂತರ ರಾಹುಲ್ ಗಾಂಧಿ ಅವರು ತಮ್ಮ ಅನೇಕ ನಾಯಕರೊಂದಿಗೆ ವೀರಶೈವ ಗ್ರಾಮಸ್ಥರನ್ನ ಮನವೊಲಿಸಿ ಅಲ್ಲಿನ ವೀರಶೈವ ಮತ್ತು ದಲಿತ ಸಮುದಾಯದ ಮುಖಂಡರ ಜೊತೆಗೆ ಚರ್ಚೆಯನ್ನು ನಡೆಸಿ ಇವತ್ತು ಮಧ್ಯಾಹ್ನ ಸಹಭೋಜನವನ್ನು ಮಾಡಿರುವಂಥದ್ದು ವೀರಶೈವ ಮುಖಂಡರುಗಳು, ವೀರಶೈವ ನಾಯಕರುಗಳು, ಅಲ್ಲಿನ ಜನರು ಮತ್ತು ದಲಿತ ಸಮುದಾಯದವರು, OBC ಸಮುದಾಯದವರ ಜೊತೆಗೆ ಸಹಭೋಜನ ಮಾಡುವ ಮುಖಾಂತರ ಮೂರು ದಶಕಗಳವರೆಗಿದ್ದಂಥ ವೈಷಮ್ಯ, ಜಾತಿ ವೈಷಮ್ಯ, ಹತ್ಯಾಕಾಂಡವನ್ನು ಎಲ್ಲವನ್ನು ಮರೆಸಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವ ಮಾಡುವ ಮುಖಾಂತರ ಒಡೆದ ಮನಸ್ಸನ್ನು ಒಂದುಗೂಡಿಸುವ ಕೆಲಸವನ್ನು ಊಟದ ಮುಖಾಂತರ ರಾಹುಲ್ ಗಾಂಧಿ ಮಾಡಿದ್ದು ಇವತ್ತಿನ ಪಾದಯಾತ್ರೆಯ ಪ್ರಮುಖ ಹೈಲೈಟ್ಸ್ ಅಂತ ಹೇಳಿದರು ತಪ್ಪಾಗಲಾರದು. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.